ಇಂಗ್ಲೆಂಡ್ ತಂಡವನ್ನು 3-1 ಅಂತರದಿಂದ ಮಣಿಸಿರುವಂಥ ಟೀಂ ಇಂಡಿಯಾ ಸರಣಿಯನ್ನು ವಶಕ್ಕೆ ಪಡೆದುಕೊಂಡಿದೆ. ಇದರ ಜೊತೆಗೆ ಭಾರತ ತಂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ಗೆ ಪ್ರವೇಶಿಸುವ ಅರ್ಹತೆಯನ್ನು ಪಡ್ಕೊಂಡಿದೆ. ಈ ಬಗ್ಗೆ ಟೀಂ ಇಂಡಿಯಾ ಅನುಭವಿ ಆಟಗಾರ ಆರ್ ಅಶ್ವಿನ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪಂದ್ಯದ ಗೆಲುವಿನ ನಂತರ ಬಿಸಿಸಿಐ ಅಧಿಕೃತ ವೆಬ್ಸೈಟ್ನಲ್ಲಿ ಟೀಂ ಇಂಡಿಯಾದ ಹಲವಾರು ಕ್ರಿಕೆಟಿಗರು ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಹಾದಿಯ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಆರ್ ಅಶ್ವಿನ್ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ವಿಶ್ವಕಪ್ಗೆ ಹೋಲಿಸಿ ಮಾತನಾಡಿದ್ದಾರೆ. 2021 ಐಪಿಎಲ್ ಆವೃತ್ತಿಯ ಅಂತ್ಯದ ಬಳಿಕ ಭಾರತ ಈ ಮಹತ್ವದ ಟೂರ್ನಿಯ ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದೆ. ಚೇತೇಶ್ವರ್ ಪೂಜಾರ, ಅಜಿಂಕ್ಯ ರಹಾನೆ, ಇಶಾಂತ್ ಶರ್ಮಾ ಹಾಗೂ ನನಂತ ಆಟಗಾರರಿಗೆ, ಅಂದರೆ ಯಾರು 2019 ವಿಶ್ವಕಪ್ ಆಡಿಲ್ವೋ ಅವರಿಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಕ್ಷರಶಃ ವಿಶ್ವಕಪ್ ಅಂತ ಹೇಳಿದ್ದಾರೆ. ಎಲ್ಲರ ಪರವಾಗಿಯೂ ನಾನು ಸಾಕಷ್ಟು ಸಂತಸಗೊಂಡಿದ್ದೇನೆ. ಖಂಡಿತವಾಗಿಯೂ ಇಡೀ ತಂಡವೇ ಈ ಹಂತಕ್ಕೆ ತಲುಪಿದೆ ಅಂತ ಆರ್ ಅಶ್ವಿನ್ ಹೇಳಿದ್ದಾರೆ. ನಾವು ಸೂಕ್ತ ಸಂದರ್ಭದಲ್ಲಿ ಆದಷ್ಟು ವೇಗವಾಗಿ ಪರಿಸ್ಥಿತಿಗೆ ಹೊಂದಿಕೊಂಡ್ರೆ ಸಕಾರಾತ್ಮಕ ಫಲಿತಾಂಶವನ್ನು ಪಡ್ಕೋಬೋದು. ನಾವು ಫೈನಲ್ ಪಂದ್ಯವಾಗಿ ಒಂದು ಪಂದ್ಯವನ್ನು ಹೊಂದಿದ್ದೇವೆ. 3 ಪಂದ್ಯಗಳು ಇದ್ದರೆ ಅದು ಉತ್ತಮವಾಗಿರ್ತಿತ್ತು. ಆದರೆ ನಾವು ಉತ್ತಮ ಪ್ರಯತ್ನವನ್ನು ನೀಡಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಲಿದ್ದೇವೆ ಅಂತ ಅಶ್ವಿನ್ ಅವರು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಾಯಕ ವಿರಾಟ್ ಕೊಹ್ಲಿ ಕೂಡ ಪ್ರತಿಕ್ರಿಯಿಸುತ್ತಾ, ಈ ಸರಣಿಯ ಭಾಗವಾಗಿ ಸುದೀರ್ಘ ಕಾಲದಿಂದ ಅತ್ಯುತ್ತಮ ಪ್ರದರ್ಶನ ನೀಡಿರೋದ್ರಿಂದ ಫೈನಲ್ ಪ್ರವೇಶಕ್ಕೆ ಭಾರತೀಯ ತಂಡ ಅರ್ಹವಾಗಿದೆ. ಈಗ ನಾವು ಸ್ವಲ್ಪ ನಿರಾಳವಾಗಿದ್ದೇವೆ. ಕಳೆದ 2-2.5 ವರ್ಷಗಳಲ್ಲಿ ನಾವು ಹೇಗೆ ಆಡಿದ್ದೇವೆ ಅನ್ನೋದನ್ನು ನೀವು ಗಮನಿಸಿದ್ರೆ ನಾವು ಫೈನಲ್ಗೆ ಪ್ರವೇಶಿಸಲು ಅರ್ಹರಾಗಿದ್ದೇವೆ ಅನ್ನೋದನ್ನು ನೀವು ಕೂಡ ಒಪ್ಪುತ್ತೀರಾ. ಈಗ ನಾವು ಒಂದು ತಂಡವಾಗಿ ಒಗ್ಗೂಡಿ ದೊಡ್ಡ ಪಂದ್ಯದತ್ತ ಚಿತ್ತ ನೆಟ್ಟಿದ್ದೇವೆ. ಅದು ನಮ್ಮೆಲ್ಲರಿಗೂ ಕೂಡ ಉತ್ಸಾಹವನ್ನು ನೀಡ್ತಿದೆ ಅಂತ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ನಿಮ್ಮ ಪ್ರಕಾರ ನ್ಯೂಜಿಲೆಂಡ್ ವಿರುದ್ಧದ ಈ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದ ರಿಸಲ್ಟ್ ಏನಾಗ್ಬೋದು? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟಲ್ಲಿ ಬರ್ತಿಳಿಸಿ.